ಸಿನೋ ಈಗಾಗಲೇ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಶೋಬ್ ನಾಯಕರುಗಳನ್ನು ಮಾತನಾಡಿಸಿದ್ದಾರೆ ರಾಜ್ಪಸೂರು ಮಾತನಾಡಿಸಿದ್ದಾರೆ ಛಲವಾದಿ ಸ್ವಾಮಿ ಮತ್ತು ಸುರೇಶ್ ಅದರ ಜೊತೆಗೆ ಕುಮಾರ್ ಇವರನ್ನ ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಇಡೀ ಒಂದು ಪ್ರಕರಣವನ್ನು ಸಿ ಬಿ ಐ ತನಿಖೆಗೆ ವಹಿಸಬೇಕು ಅಂತ ವಿಪಕ್ಷ ನಾಯ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಂದಿನಿಂದ ಅಹೋರಾತ್ರಿ ಧರಣಿಯನ್ನು ಕೈಗೊಳ್ತಾ ಇದೆ ಈ ಒಂದು ಹೋರಾಟದ ಬಗ್ಗೆ ಮಾತನಾಡಲಿಕ್ಕೆ ವಿಪಕ್ಷ ನಾಯಕರಂತ ಆರ್ ಅಶೋಕ್ ನಮ್ಮ ಜೊತೆಗಿದರೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ಇಂದಿನಿಂದ ಅಹೋರಾತ್ರಿ ಧರಣಿಯನ್ನು ಕೈಗೆದ್ ಕೈಗೆತ್ಕೊಳ್ತಾ ಇದ್ದೀರಿ ಧರಣಿಯನ್ನು ನೀವು ಕೇವಲ ಈ ಒಂದು ಎರಡು ದಿನ ಅಧಿವೇಶನದಲ್ಲಿ ಕಲಾಪದ ಚರ್ಚೆಗೆ ಚರ್ಚೆಗೆ ಕೊಟ್ಟರೆ ಧರಣಿಯನ್ನು ಮುಂದುವರಿಸ್ತೀರಾ ಕೈ ಬಿಡ್ತೀರಾ ಏನು ಮಾಡ್ತೀರಿ ಸರ್ ಕಲಾಪದಲ್ಲಿ ಅವರು ಅವಕಾಶ ಕೊಟ್ಟರೆ ಇವತ್ತೇ ಈಗಲೇ ಧರಣಿಯನ್ನು ನಾವು ಬಿಡ್ತೀವಿ ನಮಗೆ ಚರ್ಚೆ ಆಗಬೇಕಷ್ಟೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಕ್ಲೀನ್ ನಾನು ಇದರಲ್ಲಿ ಯಾವುದರಲ್ಲೂ ಭಾಗಿಯಾಗಿಲ್ಲ ನನಗೆ ಹದಿನಾಲ್ಕು ಸೈಟು ನನ್ನ ಬೆಂಬಲಿಗಿರಿ ನೂರು ಸೈಟು ಅದು ನ್ಯಾಯಯುತವಾಗಿ ನಾನು ತೊಗೊಂಡಿದ್ದೀನಿ ಅಂತ ಹೇಳಿದ್ದಾರೆ ಅದನ್ನು ಅಸೆಂಬ್ಲಿಯಲ್ಲಿ ಬಂದು ಹೇಳಿದ್ರೆ ಮುಗಿತು ಅಸೆಂಬ್ಲಿಯಲ್ಲಿ ಬಂದ್ಬಿಟ್ಟು ನಾನು ಯಾವ ತಪ್ಪನ್ನು ಮಾಡಿಲ್ಲ ಯಾವುದೂ ತಪ್ಪು ಮಾಡಿದರೆ ಹೇಳಿ ಅಂತ ಹೇಳಿದ್ರೆ ನಾವು ತಪ್ಪು ಮಾಡಿರೋದು ಹೇಳ್ತೀರಿ ಅಲ್ಟಿಮೇಟಾಗಿ ಜನ ತೀರ್ಮಾನ ಮಾಡ್ತಾರೆ ನಾನು ನಾನಾಗಲಿ ಕಾಂಗ್ರೆಸ್ ಅವರಲ್ಲ ತೀರ್ಮಾನ ಮಾಡೋದು ಅಲ್ಟಿಮೇಟಾಗಿ ಜನ ತೀರ್ಮಾನ ಮಾಡಬೇಕು ಅದನ್ನು ಚರ್ಚೆ ಆಗಲಿ ವಿಧಾನಸಭೆ ಇರೋದೇ ಚರ್ಚೆ ಮಾಡೋಕ್ಕೆ ಆ ಚರ್ಚೆ ಮಾಡೋಕ್ಕೆ ನೀವು ತಡೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಸಿಕ್ಕಾಕ್ಕೊಂಡಿದ್ದೀರಾ ಹಗರಣ ಆಗಿದೆ ಅನ್ನೋದು ಪ್ರೂವ್ ಆಯಿತು ಇದರಿಂದ ಸರಿ ಈ ಒಂದು ಪ್ರಕರಣ ಕೇವಲ ಹಿಂದಿನ ಒಂದು ಈ ಸಿದ್ದರಾಮಯ್ಯ ಪ್ರಕರಣದ ಒಂದಕ್ಕೆ ಸೀಮಿತ ಅಲ್ಲ ನೈನ್ಟೀನ್ ನೈಂಟಿ ಟೂನಿಂದಲೂ ಸಹ ಪ್ರಕರಣ ನಡೆದಿದೆ ಇಡೀ ಒಂದು ಪ್ರಕರಣ ತಾವೇ ಹೇಳ್ತೀರಾ ಜನರ ದುಡ್ಡು ಹೊಡೆದಿರುವಂಥದ್ದು ಮಿಸ್ಯೂಸ್ ಮಾಡಿಕೊಂಡಿರೋ ಜನರದು ಹಾಗಾಗಿ ಇಡೀ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ ತನಕ ಸಮಗ್ರವಾಗಿ ಆಗಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಫುಲ್ ಹ್ಞೂ ಮೂಡಾಗರಣದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಏನೇನಾಗಿದೆಯೋ ಎಲ್ಲವನ್ನ ತನಿಖೆಗಿಡಲಿ ಹೇಳಿದ್ರಲ್ಲ ಸುರೇಶ್ ಮಿನಿಸ್ಟ್ರು ಹೆಲಿಕಾಪ್ಟ್ರಲ್ಲಿ ಹೋಗಿ ಫೈಲ್ ತಗೊಂಬಂದ್ರಲ್ಲ ಏನು ಹೇಳಿದ್ರು ನನ್ನ ಹತ್ರ ಎಲ್ಲ ದಾಖಲೆ ಇದೆ ಯಾರ್ಯಾರು ಬೇನಾಮಿ ಹೆಸರಲ್ಲಿ ತೊಗೊಂಡಿದಾರೆ ಅಂತ ಎಲ್ಲ ಬಿಚ್ಚಿಡಲಿ ತನಿಖೆ ಆಗಲಿ ಅವರು ಅಸೆಂಬ್ಲಿಯಲ್ಲಿ ಹೇಳ್ಬಿಟ್ರೆ ಮುಗಿದೋಯ್ತು ಯಾರ್ಯಾರು ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದ್ರ ಮೇಲೆ ತನಿಖೆ ಆಗ್ತೈತೆ ಸಿ ಬಿ ಐ ತನಿಖೆಗೆ ಕೊಡಿ ನ್ಯಾಯಾಂಗ ತನಗೆ ಕೊಡಿ ನಿಮ್ಮ ಸಿ ಬಿ ಐ ಬೇಡ ಅದು ಬಿ ಜೆ ಪಿ ಅಂತ ಹೇಳಿದ್ರೆ ನ್ಯಾಯಾಂಗ ತನಿಖೆ ಕೊಡಿ ಸಿಟ್ಟಿಂಗ್ ಜಡ್ಜಿಂದ ಮಾಡಲಿ ನ್ಯಾಯಾಂಗ ತನಿಖೆ ಕೊಡಿದಾರ ಅದಲ್ಲ ಅದು ರಿಟೈರ್ಡ್ ಜಡ್ಜ್ ಕೊಟ್ಟಿರೋದು ಹಾಂ ಯಾರು ಕೇಳಿದ್ರು ನಾವೇನು ಕೇಳಿಲ್ಲಲ್ಲ ರಿಟೈರ್ಡ್ ಜಡ್ಜನ್ನು ಯಾರನ್ನ ಕೇಳಿದ್ರ ನಾವು ಕೇಳಿಲ್ಲ ನಾವು ಸಿ ಬಿ ಐ ಸಿ ಬಿ ಐ ಇಲ್ಲ ಅಂತೇಳಿದ್ರೆ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜಿಂದ ತನಿಖೆ ಮಾಡಿಸಿ ನಮ್ಮದೇನು ಅಬ್ಜೆಕ್ಷನ್ ಈಗ ನಿವೇಶನ ತೆಗೆದುಕೊಂಡಿರೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇರ್ಬೋದು ಅಥವಾ ಯಡಿಯೂರಪ್ಪನವರ ಸಂಬಂಧಿಕರ ಹೆಸರು ಸಹ ಕೇಳಿ ಬರ್ತಾ ಇದಿಲ್ಲ ಸರ್ ಯಾರದೇ ಇದ್ರು ಅವ್ರ ಮೇಲೆ ಕ್ರಮ ಮಾಡಿ ಇದು ಬಿ ಜೆ ಪಿಯ ಆಗ್ರಹ ಜೆ ಡಿ ಎಸ್ ಎನ್ ಡಿ ಎ ನಮ್ಮ ಪಾರ್ಟ್ನರೂ ಕೂಡ ನಾವೆಲ್ಲರೂ ಒಟ್ಟಿಗೆ ಹೋರಾಟ ಮಾಡ್ತಾ ಇದ್ದೀರಿ ನಮ್ಮ ಇಬ್ಬರದ್ದು ಕೂಡ ಯಾರೇ ಈ ಮೂಢ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಯಾರ್ಯಾರು ಸೈಡ್ ತಗೊಂಡಿದ್ದಾರೆ ಎಲ್ಲ ಬಯಲಿಗೆ ಬರಲಿ ಚರ್ಚೆಗೆ ಅವಕಾಶ ಕೊಟ್ಟರೆ ಸಾಕು ಈಗ ಅಧಿವೇಶನದ ಬಳಿಕ ಮತ್ತೆ ನಿಮ್ಮ ಹೋರಾಟ ಯಾವ ಥರ ಇರುತ್ತೆ ಸರ್ ಸರ್ ಅದು ಅಧಿವೇಶನದ ಬಳಿಕ ಮತ್ತೆ ಹೋರಾಟ ನಿಮ್ಗೆ ಹೀಗಿರ್ತದೆ ಪಾದಯಾತ್ರ ಮಾಡಬೇಕು ಹೋರಾಟ ಬಿಡೋಲ್ಲ ಇದನ್ನು ಈಗ ದಲಿತರು ಎಲ್ಲ ದಲಿತರ ಲೂಟಿ ಮಾಡಿರೋದು ಹೋರಾಟ ಮುಂದುವರಿತದೆ ಇದಿಷ್ಟು ವಿಪಕ್ಷ ನಾಯಕಂತ ಅವರ ಹೇಳಿಕೆ ಆಗಿದೆ ನಾವು ಹೋರಾಟವನ್ನು ಕೈ ಬಿಡುವುದಿಲ್ಲ ಹೋರಾಟವನ್ನು ಮುಂದುವರಿಸ್ತೇವೆ ಆ ಮೂಲಕ ನ್ಯಾಯ ಕೊಡಿಸ್ತೇವೆ ಅಂತ ಹೇಳ್ತಿದ್ದಾರೆ ಇವರ ಹೋರಾಟ ಯಾವ ತರ ನಡೀತದೆ ಮತ್ತು ಆ ಮೂಲಕ ನಿಜಕ್ಕೂ ನ್ಯಾಯ ಕೊಡಿಸ್ತಾರ ಕೇವಲ ಪ್ರಚಾರಕ್ಕೆ ನಡೆಯುತ್ತಾ ಕಾದ್ ನೋಡ್ಬೇಕಿದೆ ಕ್ಯಾಮ್ರಾಮನ್ ರಮೇಶ್ ರಾಜಪುರ ಸುತ್ತೂರು ಜಿ ನ್ಯೂಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ